ಇದೊಂದು ಕಡೆ ಆದ್ರೆ ಮಗದೊಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ನಾಯಕರುಗಳು ಒಬ್ಬೊಬ್ಬರಾಗಿ ಈಗ ದಾಳಿಯನ್ನ ಮಾಡ್ತಾ ಇದ್ದಾರೆ. ಟೀಕಾ ಪ್ರಹಾರಗಳಾಗ್ತಾ ಇದೆ. ರಾಜ್ಯದಲ್ಲಿ ಆರ್ಯರು ದ್ರಾವಿಡರು ಯಾರು ಅನ್ನೋ ಫೈಟ್ ಈಗ ಜೋರಾಗಿದೆ. ಸಿಎಂ ಬೊಮ್ಮಾಯಿ ಅವರ ಮಾತಿಗೆ ವಾಪಸ್ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಅವರು ಒಂದ್ ಕಡೆ ಕಿಡಿಕಾರ್ತಾರೆ, ಮಗದೊಂದು ಕಡೆ ಬೊಮ್ಮಾಯಿ ಅವರಿಗೂ ಕೂಡ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರು ಎಲ್ಲಿಂದ ಬಂದಿದ್ದಾರೆ? ಅವರು ದ್ರಾವಿಡರ ಆರ್ಯರ ಅದು ಫಸ್ಟ್ ಅವ್ರು ಹೇಳಿ. ಅವ್ರು ದ್ರಾವಿಡರ ಆರ್ಯರ ಅದು ಫಸ್ಟ್ ಹೇಳಿ. ಖಂಡಿತ ನೆಹರು ಅವರು ಹೋಲಿಕೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೆಹರು ಅವರು ಚೈನಾ ದೇಶದ ಆಕ್ರಮಣ ಆದಾಗ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳದೆ ಭಾರತದ ಗಡಿ ಭಾಗವನ್ನು ಬಿಟ್ಟುಕೊಟ್ಟವರು. ನರೇಂದ್ರ ಮೋದಿ ಅವರು ಚೈನಾ ಆಕ್ರಮಣ ಆದಾಗ ಗಟ್ಟಿಯಾಗಿ ನಿಂತು ನಮ್ಮ ಗಡಿ ಪ್ರದೇಶವನ್ನು ಗಟ್ಟಿಯಾಗಿ ಉಳಿಸಿದವರು. ಪಾಕಿಸ್ತಾನ ಜೊತೆಗೆ ರಾಜಿ ಮಾಡಿಕೊಂಡಿಲ್ಲ. ಭಾರತದ ಅಖಂಡತೆ ಏಕತೆಗೆ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಇಂಥ ಹಲವಾರು ನಿದರ್ಶನಗಳಿದ್ದಾವೆ. ಭಾರತವನ್ನು ಶಕ್ತಿಶಾಲಿಯಾಗಿ ಮಾಡಿದವರು ಮೋದಿಯವರು. ಹೀಗಾಗಿ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆರ್ಯರು ಮಧ್ಯಪ್ರಾಚ್ಯ ಪ್ರದೇಶದಿಂದ ಬಂದರು, ಮಧ್ಯ ಏಷ್ಯಾದಿಂದ ಬಂದರು ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಹಿಂದೆ. ಅವರು ಭಾರತೀಯರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ನಾನು ಆರ್ಯರ ಪಂಥಕ್ಕೆ ಸೇರಿದವನ ಇಲ್ಲ ದ್ರಾವಿಡ ಪಂಥಕ್ಕೆ ಸೇರಿದವನ ಅಂತ, ನಾನು ದ್ರಾವಿಡ ಪಂಥಕ್ಕೆ ಸೇರಿದವನು ಅಂತ ಹೇಳಿದ್ದೀನಿ. ವಾಟ್ ಇಸ್ ರಾಂಗ್ ಇನ್ ದಟ್? ಆ ದ್ರಾವಿಡರು ಇದ್ದಾರಲ್ಲ ಈ ದೇಶದ ಮೂಲ ನಿವಾಸಿಗಳು, ಅದು ಸತ್ಯ ಅಲ್ಲ ಅಂತ ಹೇಳಲಿ, ಪ್ರೂವ್ ಮಾಡಲಿ. ಈ ಸಿದ್ದರಾಮಯ್ಯನವರು ತಮ್ಮ ಮಹಾನಾಯಕಿ ಅಂತ ಒಪ್ಕೊಂಡಿರುವಂತಹ ಸೋನಿಯಾ ಗಾಂಧಿ ಮೂಲ ಯಾವುದಂತೆ? ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರಲ್ಲ, ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದಂಥ ಎ.ಒ. ಹ್ಯೂಮ್ ಯಾವ ಮೂಲದವನಂತೆ? ಆರ್ಯನಂತ ದ್ರವಿಡಿಯನಂತ? ಇವರು ಅಧಿನಾಯಕಿ ಆರ್ಯನಂತ ದ್ರವಿಡಿಯನಂತ? ಫಸ್ಟ್ ಅದನ್ನ ಹೇಳಕ್ಕೆ ಹೇಳಿ.